ಬುದ್ಧನನ್ನು ನಾವು ಭಕ್ತಿ, ಪ್ರೀತಿ, ಆರಾಧನೆ, ಧ್ಯಾನ ಅಥವಾ ಓದು ಇನ್ಯಾವುದರಲ್ಲೂ ಕಂಡುಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಬುದ್ಧನೆಂದರೆ ಅದಲ್ಲ ಅಂತ ಪ್ರಕಾಶ್ ಮಂಟೇದ ಅವರು ತಮ್ಮ ಪದ್ಯದ ಮೂಲಕ ಭಾಳ ಸರಳವಾಗಿ ಹೇಳಿದ್ದಾರೆ. ಈಗ ಆ ಪದ್ಯನ ಓದ್ತೇನೆ. ಕಾಮಕಸ್ತೂರಿ ಬನ, ಪ್ರಕಾಶ್ ಮಂಟೇದ ಅವರು ಬರೆದಿರುವಂಥದ್ದು. ಇದರಲ್ಲಿ ಒಂದು ಬುದ್ಧ ಅನ್ನೋ ಪದ್ಯ ಇದೆ. ಬುದ್ಧನನ್ನು ಎಷ್ಟು ಸರಳವಾಗಿ ಅರ್ಥ ಮಾಡಿಸ್ತಾರೆ ಅನ್ನೋದನ್ನು ತಿಳಿಸ್ತೇನೆ. ಶೀರ್ಷಿಕೆ ಬುದ್ಧ. ಬುದ್ಧ ಎಂದರೇನು, ಬುದ್ಧ ಎಂದರೇನು ಎಂದು ಪುಸ್ತಕ, ಸೆಮಿನಾರ್, ಅಲ್ಲಿ ಇಲ್ಲಿ ಕಲಿತವರ ವ್ಯಾಖ್ಯಾನ ಆಖ್ಯಾನಗಳಲ್ಲಿ ಖಚಿತವಾಗದೇ ಇದ್ದೆ. ತಡಕಾಡುತ್ತಿದ್ದೆ. ಮೊನ್ನೆ ಮಗಳನ್ನು ಮುದ್ದು ಮಾಡಿ ನೀನು ನನ್ನ ಬುದ್ಧ ಎಂದೆ. ಅದಕ್ಕೆ ಮಗಳು, ನನ್ನ ಮುದ್ದು ಅಪ್ಪ ನೀನೂ ಬುದ್ಧ ಎಂದಳು. ಆ ಕ್ಷಣ ಏ, ಈ ಔದಾರ್ಯ ಮತ್ತು ಕರುಣೆ ಅಲ್ಲವೇ ಬುದ್ಧ ಎಂದೆನಿಸಿತು. ನನ್ನ ರೂಢಿಯ ಅರ್ಥದ ರೆಕ್ಕೆ ಮುರಿಯಿತು ಮುಗ್ಧ ಕಿನ್ನರಿಯ ಮಾತು. ನಾನಿರದ ನೀನಿರದ ಈ ನಿಜವೇ ಬುದ್ಧ. ಥ್ಯಾಂಕ್ ಯು.